ಬಿಜೆಪಿಯ ಮತ್ತೊಂದು ಕಾಮಗಾರಿಯಲ್ಲಿ ಅಕ್ರಮ ಶಂಕೆ ವ್ಯಕ್ತವಾಗಿದೆ. ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ನಲ್ಲೂ ಕೂಡ ಭ್ರಷ್ಟಾಚಾರದ ವಾಸನೆ ಬರ್ತಾ ಇದೆ. ಬಹಳ ವಿಜೃಂಭಣೆಯಿಂದ ಬಹಳ ಅದ್ದೂರಿಯಾಗಿ ಪರಶುರಾಮ ಥೀಮ್ ಪಾರ್ಕ್ನ ಉದ್ಘಾಟನೆ ಆಗಿತ್ತು. ಥೀಮ್ ಪಾರ್ಕ್ ಯೋಜನೆಯ ಸಮರ್ಪಕ ತನಿಖೆಗೆ ಆಗ್ರಹ ಕೇಳಿಬಂದಿದೆ. ವಿಗ್ರಹದ ಸತ್ಯಾಸತ್ಯತೆ ತನಿಖೆಗಾಗಿ ಸಮಾನ ಮನಸ್ಕರು ಧರಣಿಯನ್ನ ಮಾಡ್ತಾ ಇದ್ದಾರೆ. ಸತತ 5ನೇ ದಿನಕ್ಕೆ ಈ ಉಪವಾಸ ಸತ್ಯಾಗ್ರಹ ಕಾಲಿಟ್ಟಿದೆ. ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ನಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿರುವಂತಹ ಆರೋಪ ಕೇಳಿಬಂದಿದೆ. ಅನಾರೋಗ್ಯದ ನಡುವೆ ಕೂಡ ಪ್ರತಿಭಟನೆ ಮುಂದುವರಿತಾ ಇದೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಉಡುಪಿ ಜಿಲ್ಲಾಧಿಕಾರಿ ಬರಬೇಕು ಅಂತ ಪ್ರತಿಭಟನಾ ನಿರತರು ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಸಾರ್ವಜನಿಕರ ಪ್ರಶ್ನೆಗೆ ಉತ್ತರ ಕೊಡಕಾಗದೆ ಶಾಸಕ ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಶಾಸಕ ಸುನೀಲ್ ಕುಮಾರ್ ಮೌನದ ಹಿಂದೆಯೂ ಕೂಡ ಹಲವಾರು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಭ್ರಷ್ಟಾಚಾರದಲ್ಲಿ ಶಾಸಕ ಸುನೀಲ್ ಕುಮಾರ್ ಭಾಗಿಯಾಗಿದ್ದಾರಾ ಅನ್ನುವಂಥ ಗಂಭೀರ ಪ್ರಶ್ನೆ ಕೂಡ ಈಗ ಮುಂದಾಗಿದೆ. ಯಾಕೆ ಶಾಸಕರು ಮಾತನಾಡ್ತಾ ಇಲ್ಲ, ಯಾಕೆ ಮೌನ ವಹಿಸಿದ್ದಾರೆ? 5 ದಿನದಿಂದ ಈ ಉಪವಾಸ ಸತ್ಯಾಗ್ರಹ ನಡೀತಾ ಇದ್ರು ಕೂಡ, ಸಮಾನ ಮನಸ್ಕರು ಧರಣಿ ನಡೆಸ್ತಾ ಇದ್ರು ಕೂಡ, ಯಾಕೆ ಶಾಸಕ ಸುನಿಲ್ ಕುಮಾರ್ ಅವರು ಏನನ್ನೂ ಕೂಡ ಮಾತನಾಡ್ತಾ ಇಲ್ಲ? ಯಾಕೆ ತುಟಿ ಬಿಚ್ತಾ ಇಲ್ಲ? ತಾವೇ ಅಲ್ವಾ ಅವತ್ತು ಉದ್ಘಾಟನೆಯನ್ನ ಮಾಡಿದ್ದು ಅಂದಿನ ದಿನದಲ್ಲಿ? ಏನಾದ್ರೂ ಉತ್ತರಿಸ್ಬೇಕಲ್ವಾ ಮಾನ್ಯ ಶಾಸಕರೇ, ಗೌರವಾನ್ವಿತರೇ? ನೀವು ವಿಗ್ರಹದ ಸಾಕ್ಷಾತನದ ಮೇಲೂ ಕೂಡ ಹಲವಾರು ಅನುಮಾನಗಳು ಎದ್ದಿದೆ. ಥೀಮ್ ಪಾರ್ಕ್ ಯೋಜನೆ ಸಮರ್ಪಕ ತನಿಖೆ ಆಗಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ನಮ್ಮ ಉಡುಪಿ ಪ್ರತಿನಿಧಿ ಸಂಪತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಪತ್, ಅಂದಿನ ದಿನದಲ್ಲಿ ಈ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಏನಿದೆ ಇದನ್ನ ಬಹಳ ಅದ್ಧೂರಿಯಾಗಿ ಇನಾಗ್ರೇಷನ್ ಕೂಡ ಮಾಡಲಾಗಿತ್ತು. ಅವತ್ತು ಸಚಿವರಾಗಿದ್ದಂತಹ ಸುನಿಲ್ ಕುಮಾರ್ ಅವರಿದ್ರು, ಇವತ್ತು ಶಾಸಕರಾಗಿದ್ದಾರೆ. ಇವತ್ತು ಯಾಕೆ ಅವರು ಮಾತನಾಡ್ತಾ ಇಲ್ಲ, ಯಾಕೆ ಏನು ಉತ್ತರಿಸ್ತಾ ಇಲ್ಲ, ಯಾಕೆ ಸೈಲೆಂಟ್ ಆಗಿದ್ದಾರೆ? ಈಗಾಗಲೇ ಕಳೆದ 4 ದಿನಗಳಿಂದ ಈ ಸಮಾನ ಮನಸ್ಕರ ಯುವಕರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿರುವಂತದ್ದು, ಅದು ಉಪವಾಸ ಸತ್ಯಾಗ್ರಹ ನಡೆಸಿರುವಂತದ್ದು. ಈಗಾಗಲೇ 1 ವಾರದ ಹಿಂದೆ ತಹಸೀಲ್ದಾರ್ಗೆ ಅವರು ಮನವಿ ಕೊಟ್ಟಿದ್ರು, ನಮ್ಗೆ ಅಲ್ಲಿ ಇಟ್ಟಿರುವಂತ ವಿಗ್ರಹ ಬಗ್ಗೆ ಅನುಮಾನಗಳಿದೆ, ಆ ದಯವಿಟ್ಟು ಅನುಮಾನಗಳ ಬಗ್ಗೆ ಪರಿಹಾರ ಹಾಗೂ ಬಗೆಹರಿಸಬೇಕು ಅನ್ನೋದು ಮುಖಾಂತರ ಅರ್ಜಿ ಸಲ್ಲಿಸಿದ್ರು. ಈಗಾಗಲೇ ತಹಸೀಲ್ದಾರರು ಆಗ್ಲಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಅದ್ರ ಬಗ್ಗೆ ಏನಾಗಿದೆ, ಅದು ಸತ್ಯಾಸತ್ಯತೆ ಏನನ್ನೋದು ಯಾವುದೇ ರೀತಿಯ ಮಾಹಿತಿ ಇನ್ನುವರೆಗೆ ಸ್ಪಷ್ಟಪಡಿಸಿಲ್ಲ ಅಂತದ್ದು. ಅಲ್ಲದೆ ಇವರು ಹುಡುಗರು 4 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡಿ ಅವರ ಆರೋಗ್ಯದಲ್ಲಿ ಇವತ್ತು ಏರುಪೇರಾಗಿರುವಂತದ್ದು. ಇಷ್ಟಾದ್ರೂ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ಯಾವ ಭರವಸೆಗಳು ನೀಡಿದಿಲ್ಲವಂತದ್ದು. ಅದು ಅಲ್ಲದೆ ಶಾಸಕರು ಈ ಸ್ಥಳಕ್ಕೆ ಭೇಟಿ ನೀಡಿ ಯಾವ್ದಾದ್ರು ಈ ಬಗ್ಗೆ ತನಿಖೆ ನಡೆಸಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೂ ಮುಂದಾಗ್ತಾ ಇಲ್ವಂತದ್ದು. ಸುನಿಲ್ ಕುಮಾರ್ ಅವರ ಮೌನದ ಹಿಂದೆಯೂ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇನ್ನೊಂದು ಕಡೆ ಜಿಲ್ಲಾಧಿಕಾರಿ ಕೆ ವಿದ್ಯಾಕುಮಾರಿ ಅವರು ಕೂಡ ಸ್ಥಳಕ್ಕೆ ಆಗಮಿಸಬೇಕು ಅಂತ ಪ್ರತಿಭಟನಾ ನಿರತರು ಆಗ್ರಹಿಸ್ತಾ ಇದ್ದಾರೆ. ಥೀಮ್ ಪಾರ್ಕ್ ಯೋಜನೆಯ ಸಮರ್ಪಕ ತನಿಖೆ ಆಗಬೇಕು, ಈ ವಿಗ್ರಹದ ಸತ್ಯಾಸತ್ಯತೆ ತನಿಖೆ ಆಗಬೇಕು ಅಂತ ಸಮಾನ ಮನಸ್ಕರು ಧರಣಿಯನ್ನು ನಡೆಸ್ತಾ ಇದ್ದಾರೆ. ಸುನಿಲ್ ಕುಮಾರ್ ಅವರ ಮೌನ ಇದೆಯಲ್ಲ, ಇದು 10 ಅನುಮಾನಗಳಿಗೆ ಕಾರಣ ಮಾಡಿಕೊಡ್ತಾ ಇದೆ. ಅವರು ಬಂದು ಮಾತನಾಡಬಹುದಾಗಿತ್ತು, ಯಾಕೆಂದ್ರೆ ಅಲ್ಲಿನ ಶಾಸಕರಿದ್ದಾರೆ, ಅವರ ಜವಾಬ್ದಾರಿ ಇದೆ, ಉತ್ತರ ನೀಡಬೇಕಾಗಿರೋದು ಅವರ ಜವಾಬ್ದಾರಿ. ಅವರೇ ಅವತ್ತು ಇನಾಗ್ರೇಟ್ ಮಾಡಿರುವಂಥದ್ದು. ಸೊ ಬಿಜೆಪಿಯ ಮತ್ತೊಂದು ಕಾಮಗಾರಿಯಲ್ಲಿ ಬಹಳ ದೊಡ್ಡ ಮಟ್ಟದ ಅಕ್ರಮ ನಡೆದಿರುವಂಥ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ ಆಲ್ರೆಡಿ 5ನೇ ದಿನಕ್ಕೆ ಉಪವಾಸ ಸತ್ಯಾಗ್ರಹ ಕಾಲಿಟ್ಟಿದೆಯಲ್ಲ, ಅನಾರೋಗ್ಯದ ನಡುವೆ ಕೂಡ ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿಗೆ ಜಿಲ್ಲಾಧಿಕಾರಿ ಕೂಡ ಭೇಟಿ ಕೊಟ್ಟಿಲ್ಲ, ಹಾಗೆ ಶಾಸಕರು ಕೂಡ ಭೇಟಿ ಕೊಟ್ಟು ಅಟ್ಲೀಸ್ಟ್ ಏನು ವಿಚಾರ, ಒಂದು ಶಾಸಕರ ಜವಾಬ್ದಾರಿ ಇರುತ್ತಲ್ಲ, ಒಂದಷ್ಟು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದ ಮೇಲೆ ಅವರದ್ದೇ ಆದಂಥ ಒಂದಷ್ಟು ಜವಾಬ್ದಾರಿಗಳಿರುತ್ತೆ, ಅದನ್ನಾದರೂ ನಿಭಾಯಿಸಬೇಕಾಗಿತ್ತು.